ಎಸ್ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಲ್ಲಿ ರಾಜಕೀಯ ಇದ್ದದ್ದೇ, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಬದಲಾವಣೆ ಪರ್ವಗಳು ಆಗ್ತಾ ಇದಾವೆ ಅಂತ ಈಗಾಗಲೇ ಹೇಳಿದೆ. ರಾಷ್ಟ್ರೀಯ ಮಾಧ್ಯಮದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಅದು ಬಿಹಾರದ ರಾಜಕಾರಣ. ಜೆ ಡಿ ಯು ಬಿಹಾರ್ನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಜೊತೆ ತಮ್ಮ ಒಂದು ಸಖ್ಯವನ್ನು, ತಮ್ಮ ಒಂದು ಮೈತ್ರಿಯನ್ನು ಮುರಿದುಕೊಳ್ತಾ ಇದ್ದಾರೆ. ಈಗಾಗಲೇ ಅವರು ರಾಷ್ಟ್ರ ಮಟ್ಟದಲ್ಲಿ ಅಂದರೆ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗಡೆ ಇದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಾತ್ರ ನಾವು ಬಿ ಜೆ ಪಿ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಭಾನುವಾರ ಏನು ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು, ಆ ಸಭೆಗೆ ನಿತೀಶ್ ಕುಮಾರ್ ಹೋಗಿರಲಿಲ್ಲ, ಸ್ಕಿಪ್ ಆಗಿದ್ರು. ನೀತಿ ಆಯೋಗದ ಸಭೆ ಇತ್ತು, ಆ ಸಭೆಗೆ ನಿತೀಶ್ ಕುಮಾರ್ ಗೈರಾಗಿದ್ದರು. ಇದೇ ಸಭೆಯಲ್ಲ, ಜುಲೈ 17ನೇ ತಾರೀಕು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರೊಂದು ಸಭೆಯನ್ನು ಕರೆದಿರ್ತಾರೆ, ಆ ಸಭೆಗೂ ಕೂಡ ನಿತೀಶ್ ಕುಮಾರ್ ಹೋಗಿರಲಿಲ್ಲ. ಅದಾದ ನಂತರ ಜುಲೈ 22ನೇ ತಾರೀಕು ರಾಮನಾಥ್ ಕೋವಿಂದ್ ಏನು ರಾಷ್ಟ್ರಪತಿಗಳ ಒಂದು ಔತಣಕೂಟ ಇತ್ತು, ಬೀಳ್ಕೊಡುಗೆ ಔತಣಕೂಟ, ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ನಿತೀಶ್ ಕುಮಾರ್ ಹೋಗಿರಲಿಲ್ಲ. ಅಂದರೆ ಕಳೆದ ಒಂದು 6 ತಿಂಗಳಿಂದ ಬಿ ಜೆ ಪಿ ಅಥವಾ ಎನ್ ಡಿ ಎ ಮೈತ್ರಿಕೂಟದ ಕೆಲವೊಂದಿಷ್ಟು ಸಭೆಗಳಿಗೆ ಬಿಹಾರ ಜೆ ಡಿ ಯುನ ಮುಖ್ಯಸ್ಥರು, ಬಿಹಾರ ಸಿ ಎಂ ನಿತೀಶ್ ಕುಮಾರ್ ಕೆಲವೊಂದಿಷ್ಟು ಸಭೆಗಳಿಂದ ಸ್ಕಿಪ್ ಆಗ್ತಾ ಇದ್ದಾರೆ, ಹೋಗ್ತಾ ಇಲ್ಲ, ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಈ ನಡುವೆ ಭಾನುವಾರ ರಾತ್ರಿ ಸೋನಿಯಾ ಗಾಂಧಿ ಜೊತೆ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದಾರಂತೆ ನಿತೀಶ್ ಕುಮಾರ್. ಸೊ ಇವರಿಬ್ಬರ ಮಾತುಕತೆ ತುಂಬ ತೀವ್ರ ಕುತೂಹಲವನ್ನು ಉಂಟು ಮಾಡ್ತಾ ಇದೆ ಅನ್ನೋದು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್. ಜೊತೆಗೆ ಜೆ ಡಿ ಯು ಆರ್ ಜೆ ಡಿ ಜೊತೆ ಮತ್ತೆ ಮೈತ್ರಿ ಆಗ್ಬಿಡುತ್ತಾ? ತೇಜಸ್ವಿ ಯಾದವ್, ಲಾಲೂ ಪ್ರಸಾದ್ ಅವರ ಮಗ ತೇಜಸ್ವಿ ಯಾದವ್ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, ನಾವು ಸಾಥ್ ಕೊಡೋಕ್ಕೆ ರೆಡಿಯಾಗಿದ್ದೇವೆ ಜೆ ಡಿ ಯುಗೆ ಅಂತ. ಅಂದರೆ ಬಿ ಜೆ ಪಿಯನ್ನು ಹೊರಗಡೆ ಇಟ್ಟು ಪ್ರಾದೇಶಿಕ ಪಕ್ಷಗಳೇ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬಿಹಾರಲ್ಲಿ ಮುಂದಾಗಿದ್ದಾವ. ಯಾಕಂದರೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ ಜೆ ಡಿ ಯು ಈಗ ಬಿ ಜೆ ಪಿಯನ್ನು ನಂಬೋದಕ್ಕೆ ತಯಾರಿಲ್ಲ. ಅದಕ್ಕೇನಪ್ಪ ಕಾರಣ ಅಂದರೆ ಒಡೆದು ಆಳುವ ನೀತಿಯನ್ನು ಬಿ ಜೆ ಪಿ ಅನುಸರಿಸ್ತಾ ಇದೆ. ನಮ್ಮಲ್ಲೇ ತಂದಿಟ್ಟು ಪಕ್ಷವನ್ನು ಓಳು ಮಾಡೋದಕ್ಕೆ, ಪಕ್ಷವನ್ನು ಒಡೆಯೋದಕ್ಕೆ ಬಿ ಜೆ ಪಿ ಟ್ರೈ ಮಾಡ್ತಾ ಇದೆ ಅಂತ ಜೆ ಡಿ ಯುನ ಲೀಡರ್ಸು ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ RCP ಸಿಂಗ್ ರಾಜೀನಾಮೆ ಬಳಿಕ ಈ ಒಂದು ವಿವಾದ ಜೋರಾಗ್ತಾ ಇದೆ. ಜೆ ಡಿ ಯುಗೆ ಆರ್ ಸಿ ಪಿ ಸಿಂಗ್ ರಾಜೀನಾಮೆ ಕೊಟ್ಟರು, ಅವರನ್ನು ಕೇಂದ್ರ ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಲಿಲ್ಲ ಜೆ ಡಿ ಯುನವರು, ನಿತೀಶ್ ಕುಮಾರ್ ಅವರು ಅಂತ. ಸೊ ಜೆ ಡಿ ಯು ಮುಳುಗುವ ಹಡಗು ಅಂತ RCP ಸಿಂಗ್ ರಾಜೀನಾಮೆ ಬಳಿಕ ಅನೌನ್ಸ್ ಮಾಡಿದರು. ಇದರ ಹಿಂದೆ ಬಿ ಜೆ ಪಿಯ ಷಡ್ಯಂತ್ರ ಇದೆ. ಬಿ ಜೆ ಪಿನೇ ಜೆ ಡಿ ಯುವನ್ನು ಒಡೆಯೋದಕ್ಕೆ, ಪಕ್ಷವನ್ನು ಓಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಜೆ ಡಿ ಯುನಲ್ಲಿ ಕೇಳಿಬರ್ತಾ ಇದೆ. ಹೇಗೆ ರಾಮ್ವಿಲಾಸ್ ಪಾಸ್ವಾನ್ ಪಾರ್ಟಿಯನ್ನು ಒಡೆದರು ಬಿ ಜೆ ಪಿಯವರು, ಅದೇ ರೀತಿ ಆರ್ ಜೆ ಡಿಯನ್ನು ಬಿಹಾರ್ನಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡ್ತಾ ಇದೆ. ಹೀಗಾಗಿನೇ ನಾವು ರಾಷ್ಟ್ರ ಮಟ್ಟದಲ್ಲಿ ಎನ್ ಡಿ ಎ ಜೊತೆ ಹೋಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. 2019ರಲ್ಲಿ ಏನು ಮಂತ್ರಿ ಪದವಿಯನ್ನು ತಗೊಂಡಿರಲಿಲ್ಲ ಜೆ ಡಿ ಯು, ಅದೇ ಒಂದು ನೀತಿಯನ್ನು, ಅದೇ ಒಂದು ಪಾಲಿಸಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ ಜೆ ಡಿ ಯು ಹೇಳ್ತಾ ಇದೆ. ಈ ನಡುವೆ ನಿತೀಶ್ ಕುಮಾರ್ ಅವರು ಕೂಡ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಬಿ ಜೆ ಪಿ ಜೊತೆ. ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಜೊತೆ ಸಂಬಂಧವನ್ನು ಕಡಿತ ಮಾಡ್ಕೊಳ್ಬಹುದು, ಅದು ಕಾಂಗ್ರೆಸ್ ಜೊತೆ ಹೋಗ್ಬೋದಾ, ಆರ್ ಜೆ ಡಿ ಜೊತೆ ಹೋಗ್ಬೋದಾ? ಹಿಂದೆ ಸರ್ಕಾರ ರಚನೆ ಆಗಿತ್ತು ಆರ್ ಜೆ ಡಿ, ಕಾಂಗ್ರೆಸ್ ಮತ್ತು ಜೆ ಡಿ ಯು. ಅದೇ ರೀತಿ ಮತ್ತೆ ಬಿ ಜೆ ಪಿಯನ್ನು ಪಕ್ಕಕ್ಕಿಟ್ಟು ಕಾಂಗ್ರೆಸ್, ಆರ್ ಜೆ ಡಿ ಮತ್ತು ಜೆ ಡಿ ಯು ಸರ್ಕಾರವನ್ನು ರಚನೆ ಮಾಡಬಹುದಾ ಅನ್ನೋ ಒಂದು ಚರ್ಚೆ ಶುರುವಾಗ್ತಾ ಇದೆ. ಒಟ್ಟಿನಲ್ಲಿ ಬಿ ಜೆ ಪಿಗೆ ಆರ್ ಜೆ ಡಿ ಒಂದು ರೀತಿ ಬ್ಯಾಕ್ಫೈರ್ ಆಗ್ತಾ ಇದೆ. ಪ್ರಾದೇಶಿಕ ಪಕ್ಷಗಳನ್ನು ಬಿ ಜೆ ಪಿ ಮುಗಿಸೋದಕ್ಕೆ ಟ್ರೈ ಮಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಏನಾಯ್ತು ಅಂತ ನಮಗೆಲ್ಲರಿಗೂ ಗೊತ್ತು. ಬಹುಶಃ ಅದೇ ರೀತಿಯ ಒಂದು ಟ್ರಿಕ್ಸನ್ನು ಕರ್ನಾಟಕದಲ್ಲೂ ಬಳಸ್ಬೋದು ಜೆ ಡಿ ಎಸ್ ಮೇಲೆ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ತಾ ಇದೆ. ಈಗ ಜೆ ಡಿ ಯು ಸರದಿ ನೋಡೋಣ. ನಿತೀಶ್ ಕುಮಾರ್ ಬಹಳ ಬೇಗ ಎಚ್ಚೆತ್ತಂತೆ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಅವರ ಒಂದು ಸ್ಟ್ರಾಟಜಿ ಏನಿದೆ ಅಂತ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ನೋಡ್ತಾ ಇರೋಣ ಏನಾಗುತ್ತೆ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಅಂತ. ಸೊ ಇದಾಗಿತ್ತು ಇದು ಶೋಟಾ ಮಿಸ್ ಸತೀಶ್ ಕಾರ್ಯಕ್ರಮ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಸೊ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತಷ್ಟು ವೀಡಿಯೋಸ್ಗಾಗಿ ಬೆಲ್ ಬಟನ್ ಐಕನನ್ನು ಕೂಡ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು, ಬಾಯ್.